ಮಾಸ್ಟರ್ ಮಂಜುನಾಥ್ ಕನ್ನಡ ಚಿತ್ರರಂಗದಲ್ಲಿ ತನ್ನ ವಿಶಿಷ್ಟ ಚಾಪನ್ನ ಮೂಡಿಸಿದ ಅದ್ಭುತ ನಟ ಕೇವಲ ಮೂರು ವರ್ಷದವರಿದ್ದಾಗಲೇ ಬಾಲ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮಾಸ್ಟರ್ ಮಂಜುನಾಥ್ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೀರೋವಿನಷ್ಟೇ ಹೆಸರನ್ನ ಮಾಡಿದ್ರು ತನ್ನ ಚಿನುಕುರುಳಿ ಮಾತುಗಳಿಂದ ಪ್ರೇಕ್ಷಕರನ್ನ ನಗೆ ಗಡಲಿನಲ್ಲಿ ತೆಲುಸುತ್ತಿದ್ದ ಮಾಸ್ಟರ್ ಮಂಜುನಾಥ್ ಅವರಿಗೆ ಆ ದೇವರು ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧ ಪ್ರತಿಭೆಯನ್ನ ಕರುಣಿಸಿದ್ಲಾರೆ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ರಣಧೀರ ಸಾಂಗ್ಲಿಯಾನ ಭಾಗ ಒಂದು ಮತ್ತು ಭಾಗ ಎರಡು ಅಂಜದ ಗಂಡು ಹೀಗೆ ಇನ್ನೂ ಹತ್ತು ಹಲವಾರು ಕನ್ನಡ ಚಿತ್ರಗಳಲ್ಲಿ ಅಮೋಘ ಅಭಿನಯವನ್ನ ನೀಡಿದ್ರು ಈ ನಟ ಕೆಲವು ಹಿಂದಿ ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ ದೂರದರ್ಶನದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ನ ಸ್ವಾಮಿ ಪಾತ್ರದಲ್ಲಿ ನಟಿಸಿ ತುಂಬಾ ಮೆಚ್ಚುಗೆಯನ್ನ ಗಳಿಸಿದ್ರು ಜನಮನ್ನಣೆಯನ್ನ ಪಡೆದುಕೊಂಡಿದ್ರು ಸುಮಾರು ಚಿತ್ರಗಳಲ್ಲಿ ನಟಿಸಿದ ಮಂಜುನಾಥ್ ಆನಂತರ ದೊಡ್ಡವರಾದ ಮೇಲೆ ಕೆಲವು ಚಿತ್ರಗಳಲ್ಲಿ ನಟಿಸಿದರಾದರೂ ಮಾಸ್ಟರ್ ಮಂಜುನಾಥ್ ಅವರ ಕೈಯನ್ನ ಅವು ಹಿಡಿಯಲಿಲ್ಲ ನಂತರ ಸಿನಿಮಾಗಳಿಂದ ದೂರ ಉಳಿದ ಮಂಜುನಾಥ್ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಹರಿಸುತ್ತಾರೆ ಓದು ಮುಗಿಸಿದ ನಂತರ ಒಂದು ಐಟಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಆದರೆ ಆ ಕೆಲಸ ಅವರಿಗೆ ಇಷ್ಟವಾಗಲಿಲ್ಲ ತಾನು ಏನಾದರೂ ಸ್ವಂತ ಒಂದನ್ನು ಮಾಡಬೇಕೆಂದು ನಿರ್ಧಾರ ಮಾಡಿದ ಮಾಸ್ಟರ್ ಮಂಜುನಾಥ್ ತನ್ನದೇ ಆದ ಪಬ್ಲಿಕ್ ರಿಲೇಷನ್ಶಿಪ್ ಕನ್ಸಲ್ಟೆನ್ಸಿ ಒಂದನ್ನು ಪ್ರಾರಂಭಿಸಿದ ಮಾಸ್ಟರ್ ಮಂಜುನಾಥ್ ಬೆಂಗಳೂರು ಮೈಸೂರು ಕಾರಿಡಾರ್ ಜೊತೆ ಸೇರಿ ಪ್ರಾಜೆಕ್ಟ್ ಕೆಲಸ ಮಾಡುತ್ತಿದ್ದಾರೆ ಜನರು ಮತ್ತು ಕಂಪನಿಯ ಮಧ್ಯೆ ಸೇತುವೆಯಂತೆ ಕೆಲಸ ಮಾಡುತ್ತಿರುವ ಮಾಸ್ಟರ್ ಮಂಜುನಾಥ್ಗೆ ಈ ಕೆಲಸದಲ್ಲಿ ಬಹಳ ತೃಪ್ತಿ ಹಾಗೂ ಸಮಾಧಾನ ಇದೆ ಲಾಂಗ್ ಜಂಪ್ ಅಥ್ಲೆಟ್ ಆಗಿರುವಂತಹ ಸ್ವರ್ಣ ರೇಖಾ ಅವರನ್ನ ಮಾಸ್ಟರ್ ಮಂಜುನಾಥ್ ಮದುವೆಯಾಗಿದ್ದಾರೆ ಈ ದಂಪತಿಗೆ ಒಬ್ಬ ಮುದ್ದಾದ ಮಗ ಕೂಡ ಇದ್ದಾನೆ ಚಿಕ್ಕ ವಯಸ್ಸಿನಲ್ಲಿಯೇ ಹಲವಾರು ಪ್ರಶಸ್ತಿಗಳನ್ನು ಸನ್ಮಾನಗಳನ್ನು ಪಡೆದುಕೊಂಡ ಮಾಸ್ಟರ್ ಮಂಜುನಾಥ್ ಕನ್ನಡಿಗರ ಹೃದಯದಲ್ಲಿ ಒಂದು ಗಟ್ಟಿಯಾದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇಂದಿಗೂ ಅದೆಷ್ಟೋ ಕನ್ನಡಿಗರು ಮಾಸ್ಟರ್ ಮಂಜುನಾಥ್ ಅವರ ಅಭಿನಯವನ್ನು ಬಹಳ ಮಿಸ್ ಮಾಡಿಕೊಂಡಿರುವುದಾಗಿ ಕೊರಗುವವರು ಕೂಡ ಇದ್ದಾರೆ ಮಾಸ್ಟರ್ ಮಂಜುನಾಥ್ ಅವರು ಮತ್ತೆ ಚಿತ್ರರಂಗಕ್ಕೆ ಬರಲಿ ಎನ್ನುವುದಾದರೆ ಎಸ್ ಎಂದು ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಮಾಸ್ಟರ್ ಮಂಜುನಾಥ್ ಅವರನ್ನ ಇಷ್ಟಪಡೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಧನ್ಯವಾದಗಳು